ಭಾರತದ ಬ್ಯಾಂಕ್ಗಳಲ್ಲಿನೇ ಹಣ ಇಲ್ಲವಾಗ್ತಾ ಇದೆಯಾ? ಬ್ಯಾಂಕ್ಗಳು ಅತಿ ದೊಡ್ಡದೊಂದು ಬಿಕ್ಕಟ್ಟನ್ನ ಎದುರಿಸ್ತಾ ಇವ್ಯಾ? ಬ್ಯಾಂಕ್ಗಳಲ್ಲಿನ ಠೇವಣಿಯಲ್ಲಿ ಭಾರಿ ಕಡಿತ ಕಾಣಿಸಿಕೊಂಡಿರುವುದರಿಂದ ಇನ್ನು ಸಾಲ ಕೂಡ ಸಿಗೋದಿಲ್ವಾ? ಇದು ಆರ್ಥಿಕವಾಗಿ ಎಂತಹ ಅಪಾಯಕಾರಿ ಸ್ಥಿತಿಗೆ ಕಾರಣ ಆಗಲಿದೆ? ಕಳೆದ ಕೆಲ ಸಮಯದಿಂದ ದೇಶದ ಬ್ಯಾಂಕ್ಗಳು ತೊಂದರೆ ಎದುರಿಸ್ತಾ ಇರುವ ವರದಿಗಳಿವೆ. ಬ್ಯಾಂಕ್ಗಳಲ್ಲಿ ಜನರು ಠೇವಣಿ ಇಡೋದೇ ಕಡಿಮೆ ಆಗ್ತಿರೋದಾಗಿ ಹೇಳಲಾಗ್ತಾ ಇದೆ. ಕಳೆದ 20 ವರ್ಷಗಳಲ್ಲೇ ಬ್ಯಾಂಕ್ಗಳಲ್ಲಿ ಠೇವಣಿ ಅತಿ ಕಡಿಮೆಯಾಗಿದೆ ಎನ್ನಲಾಗಿದೆ. ಆರ್ಬಿಐ ಕೂಡ ಇದರ ಬಗ್ಗೆ ಕಳವಳ ವ್ಯಕ್ತಪಡಿಸಿದೆ. ಆರ್ಬಿಐ ಗವರ್ನರ್ ಶಕ್ತಿಕಾಂತ್ ದಾಸ್ ಹೇಳೋ ಪ್ರಕಾರ, ಜನ ಹಣವನ್ನ ಬ್ಯಾಂಕ್ನಲ್ಲಿ ಇಡೋದು ಕಡಿಮೆ ಆಗ್ತಾ ಇದ್ದು ಅದಕ್ಕಾಗಿ ಪರ್ಯಾಯವನ್ನ ಹುಡುಕೊಂಡಿದ್ದಾರೆ. ಸಾಮಾನ್ಯವಾಗಿ ಬ್ಯಾಂಕ್ನಲ್ಲಿ ಜಮೆಯಾಗುವ ಹಣದಲ್ಲಿ 41% ಹಣ ಬರೋದು ಉಳಿತಾಯ ಖಾತೆ ಮತ್ತು ಚಾಲ್ತಿ ಖಾತೆಗಳಿಂದ. ಆದ್ರೆ ಈಗ ಠೇವಣಿ ಪ್ರಮಾಣ ಸಾಲ ರೂಪದಲ್ಲಿ ಹೋಗೋದಕ್ಕಿಂತ ಕಡಿಮೆ ಆಗ್ತಾ ಇದೆ. ಇದಕ್ಕೆ ಕಾರಣ ಏನು? ಜನ ಬ್ಯಾಂಕ್ಗಳಲ್ಲಿ ಹಣವನ್ನ ಠೇವಣಿ ಮಾಡೋಕೆ ಯಾಕೆ ಹಿಂಜರಿತಾ ಇದ್ದಾರೆ ಮತ್ತು ಬ್ಯಾಂಕ್ಗಳ ಬದಲು ಬೇರೆಲ್ಲಿ ಜನ ಹೂಡಿಕೆಯನ್ನ ಮಾಡ್ತಾ ಇದ್ದಾರೆ? ಕಳೆದ 3 ವರ್ಷಗಳಿಂದ ಬೆಲೆ ಏರಿಕೆ ದೇಶದ ಬಹಳ ದೊಡ್ಡ ಸಮಸ್ಯೆಯಾಗಿದೆ. ಉಳಿತಾಯ ಖಾತೆಯಲ್ಲಿ ಹಣ ಇಡೋದ್ರಿಂದ ಜನರಿಗೆ ಲಾಭ ಏನೂ ಇಲ್ಲದಾಗಿದೆ. ಬದಲಾಗಿ ಆಸ್ತಿ ಮೇಲೆ ಹೂಡಿಕೆ ಮಾಡೋದ್ರಿಂದ ಹೆಚ್ಚು ಲಾಭ ಸಿಗುತ್ತೆ. ಈಕ್ವಿಟಿ ಮ್ಯೂಚುವಲ್ ಫಂಡ್ ನಲ್ಲಿ ಜನ 22,000 ಕೋಟಿಯಷ್ಟು ದೊಡ್ಡ ಮೊತ್ತವನ್ನ ಹೂಡಿಕೆ ಮಾಡಿದ್ದಾರೆ. ಇನ್ನು ಕಂಪನಿಗಳು ಚಾಲ್ತಿ ಖಾತೆಯಲ್ಲಿ ಕೂಡ ಹಿಂದೆ ಇದ್ದ ಸ್ಥಿತಿಗೆ ಹೋಲಿಸಿದ್ರೆ ಈಗ ಹಣ ಇಡೋದು ಕಡಿಮೆ ಆಗ್ತಾ ಇದೆ. ಕಳೆದ 30 ವರ್ಷಗಳಲ್ಲಿ ಹಣದುಬ್ಬರ ದರ 6.5% ಹೆಚ್ಚು ಕಂಡಿದೆ. ಹಣದುಬ್ಬರ ದರ ಎಷ್ಟಿದೆ ಮತ್ತು ಠೇವಣಿ ಮೇಲೆ ಸಿಗುವ ಲಾಭವೆಷ್ಟು ಅನ್ನೋ ಲೆಕ್ಕಾಚಾರ ಹಾಕಿದಾಗ ಹೂಡಿಕೆಗೆ ಬರುವ ರಿಟರ್ನ್ಸ್ ಪಾಸಿಟಿವ್ ಆಗಿದೆಯೇ ನೆಗೆಟಿವ್ ಆಗಿದೆಯಾ ಅನ್ನೋದು ವಿಷಯ ಆಗುತ್ತೆ. ಬ್ಯಾಂಕ್ ನಲ್ಲಿ ಇಟ್ಟ ಹಣಕ್ಕೆ ಬರುವ ಲಾಭ ಬೆಲೆ ಏರಿಕೆ ದರಕ್ಕಿಂತ ಕಡಿಮೆ ಇದೆ ಅಂತ ಅನಿಸಿದಾಗ ಜನ ಸಹಜವಾಗಿನೇ ಪರ್ಯಾಯ ಆಯ್ಕೆಯತ್ತ ಹೊರಳುತ್ತಾರೆ. 10%ಕ್ಕಿಂತ ಹೆಚ್ಚು ದರದಲ್ಲಿ ರಿಟರ್ನ್ಸ್ ಬರುವ ಅಂತಹ 4 ಆಯ್ಕೆಗಳು ಅಂತಂದ್ರೆ, ಮೊದಲೇದಾಗಿ ಮ್ಯೂಚುವಲ್ ಫಂಡ್ಸ್. ಜನರಿಗೆ ಇಲ್ಲಿ 12%ರಿಂದ ಮೇಲ್ಪಟ್ಟು ರಿಟರ್ನ್ಸ್ ಬರುತ್ತೆ. ಷೇರುಗಳಲ್ಲಿ ಹೂಡಿಕೆ, ಇಲ್ಲೂ ಬ್ಯಾಂಕ್ ಠೇವಣಿಗಿಂತ ಹೆಚ್ಚಿನ ರಿಟರ್ನ್ಸ್ ಗಳಿಕೆ ಸಾಧ್ಯವಿದೆ. ಚಿನ್ನದ ಮೇಲಿನ ಹೂಡಿಕೆ, ಕಳೆದ 4-5 ವರ್ಷಗಳಿಂದ ಇದರಲ್ಲಿ 14%ಕ್ಕಿಂತ ಹೆಚ್ಚಿನ ರಿಟರ್ನ್ಸ್ ಬರ್ತಾ ಇದೆ. 4ನೇದು ರಿಯಲ್ ಎಸ್ಟೇಟ್. ಬ್ಯಾಂಕ್ ನಲ್ಲಿ ಠೇವಣಿ ಕಡಿಮೆ ಆಗ್ತಿರೋದ್ರಿಂದ ಜನಸಾಮಾನ್ಯರ ಮೇಲೆ ಆಗೋ ಪರಿಣಾಮ ಏನು? ಅರ್ಥವ್ಯವಸ್ಥೆಯಲ್ಲಿ ಒಂದರ ಮೇಲೆ ಒಂದು ಅವಲಂಬಿತವಾಗಿರುವ ಒಂದು ಚಕ್ರ ಇದೆ. ಠೇವಣಿ ಕಡಿಮೆ ಆಗ್ತಾ ಇದ್ದಂತೆ ಬ್ಯಾಂಕ್ಗಳು ವೈಯಕ್ತಿಕ ಸಾಲ ಇಲ್ಲಾಂತಂದ್ರೆ ಗೃಹ ಸಾಲ ನೀಡೋದ್ರ ಮೇಲೆ ಪರಿಣಾಮ ಉಂಟಾಗತ್ತೆ. ಸಾಲ ಸಿಗೋದು ಕಷ್ಟವಾಗತ್ತೆ. ಈಗ ತಲೆದೋರಿರುವ ಈ ಬಿಕ್ಕಟ್ಟು ಬ್ಯಾಂಕ್ಗಳ ಪಾಲಿನ ತಾತ್ಕಾಲಿಕ ಬಿಕ್ಕಟ್ಟು ಅನ್ನೋ ಹಾಗಿಲ್ಲ. ಕೊರೋನಾ ನಂತರದಲ್ಲಾದ ಆರ್ಥಿಕ ಸ್ಥಿತಿಯಲ್ಲಿನ ಕುಸಿತದಿಂದ ಚೇತರಿಕೆ ಕಾಣೋಕೆ ಅರ್ಥವ್ಯವಸ್ಥೆ ಇನ್ನೂ ಹೆಣುತ್ತಿದೆ ಅನ್ನೋದು ನಿಜ. ಬ್ಯಾಂಕ್ಗಳಲ್ಲಿನ ಠೇವಣಿ ಕಡಿತ ಅರ್ಥಶಾಸ್ತ್ರದ ದೃಷ್ಟಿಯಿಂದ ಬಹಳ ಕಳವಳಕಾರಿ ವಿಚಾರ ಅಂತಾರೆ ಪರಿಣಿತರು. ಬಡವರ ಕೈ ಹಿಡಿತಾ ಇದ್ದ ಸಣ್ಣ ಸಣ್ಣ ಸಾಲಗಳು ಇಲ್ಲವಾಗಲಿವೆ. ಕೈಗಾರಿಕೆಗಳಿಗೂ ಸಾಲದ ನೆರವು ಸಿಗದಂತಾಗಲಿದೆ. ಠೇವಣಿಯೇ ಕುಸಿಯುತ್ತಿರುವಾಗ ಬ್ಯಾಂಕ್ಗಳು ಸಾಲ ಎಲ್ಲಿಂದ ಕೊಡಬಲ್ಲವು? ಬ್ಯಾಂಕ್ಗಳು ಸಾಲ ಕೊಡದೆ ಹೋದಾಗ ಅದು ಕೈಗಾರಿಕೆಗಳ ಉತ್ಪಾದನೆ ಮೇಲೆ ಪರಿಣಾಮ ಬೀರುತ್ತೆ. ಠೇವಣಿ ಕುಸಿತದ ಈ ಸನ್ನಿವೇಶವನ್ನ ದೊಡ್ಡ ಬ್ಯಾಂಕ್ಗಳು ಹೇಗೋ ತಡೆದುಕೊಳ್ಳಬಲ್ಲವು, ಆದ್ರೆ ಸಣ್ಣ ಬ್ಯಾಂಕ್ಗಳು ಸಣ್ಣ ಫೈನಾನ್ಸ್ ಕಂಪನಿಗಳು ತತ್ತರಿಸುವಂತಾಗಲಿದೆ. ಸಾಲದ ಪ್ರಮಾಣಕ್ಕೂ ಠೇವಣಿ ಪ್ರಮಾಣಕ್ಕೂ ನಡುವೆ ಅಂತರ ಹೆಚ್ಚಿದಷ್ಟು, ಸಾಲಕ್ಕಿಂತ ಠೇವಣಿ ಪ್ರಮಾಣ ಕಡಿಮೆಯಾದಷ್ಟು ಆರ್ಥಿಕವಾಗಿ ಅಪಾಯ ಹೆಚ್ಚು ಅನ್ನೋದು ಪರಿಣಿತರ ಅಭಿಪ್ರಾಯ. ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನ ವಾರ್ತಾಭಾರತಿ ಮಾಡ್ತಾ ಇದೆ. ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ, ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ಕೂಡ ಶೇರ್ ಮಾಡಿ. ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತ್ತೆ, ಆ ಮೂಲಕ ನಮಗೆ ಸಹಕಾರ ಆಗತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ. ಧನ್ಯವಾದ.